ಈಗ ಪ್ರೆಸೆಂಟ್ ಆಗಿ ನಾವು ಒಂದು ನೋಡಿದ್ರೆ ಒಂದು ಒಂದು ತೋಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಗಿಡಗಳು ಎಲ್ಲ ಕಾಣಿಸಿದೆ ಸರ್. ಇವತ್ತು ಬ್ರಷ್ ಕಟ್ಟರ್ ಇದೆ, ಡಿಗ್ಗರ್ ಇದೆ, ಚೈನ್ಸಾ ಇದೆ ಸರ್. ಡಿಗ್ಗರ್ ಬಂದ್ಬಿಟ್ಟು ಹೆಂಗಾಗತ್ತೆ, ತೆಂಗಿನಕಾಯಿ ಗಿಡಕ್ಕೆ ಮತ್ತೆ ಕೊಕೊನಟ್ ಗಿಡಕ್ಕೆ ಹೇಗೆ ನೀವು ಮಾಡಬೇಕು ಅದ್ರ ಡಿಗ್ಗರ್ ಒಂದು ಡೆಮೋ ಕೊಡ್ತೀನಿ. ಮಸ್ಟ್ ಮೊದಲು ಬಂದ್ಬಿಟ್ಟು ಇದು ಬ್ರಷ್ ಕಟ್ಟರ್ ಇದೆ. ಬ್ರಷ್ ಕಟ್ಟರಲ್ಲಿ 4 ಸ್ಟ್ರೋಕ್ ಬ್ರಷ್ ಕಟ್ಟರ್ ಇದೆ, CC 2 ಸ್ಟ್ರೋಕ್ದು 2 ಬ್ರಷ್ ಕಟ್ಟರ್ ಇದೆ. ಮತ್ತೆ ಎಲ್ಲದಕ್ಕೂ ನೋಡಿದ್ದೀನಿ ಸರ್, ಎಲ್ಲದಕ್ಕೂ ಸ್ವಲ್ಪ ಜಾಯಿಂಟಿಂಗ್ ಒಂದು ಅಡ್ಜಸ್ಟ್ಮೆಂಟ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಎಲ್ಲದಕ್ಕೂ. ಇದಕ್ಕೆ ವೀಲ್ ತರ ಇದೆ ಒಂದು, ಇದು ಕಲ್ಟಿವೇಟರ್ ಇದೆ, ಇದು ಬ್ರಷ್ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ಬ್ರಷ್ ಕಟ್ಟರದು ಆಲ್ಮೋಸ್ಟ್ ಗ್ರಾಸ್ ಕಟ್ಟಿಂಗ್ ಮಾಡೋದು ಲೀವ್ಸ್ ಇದೆ. ಇದಾದ್ಮೇಲೆ ಒಂದು ಹೌದು ಸರ್, ವಿಷ್ಣು ಚಕ್ರ ಅಂತಿದ್ದೆ ನಾನು ಇದಕ್ಕೆ. ಸೊ ಒನ್ ಆಫ್ ದ ಬೆಸ್ಟ್ ಕಟ್ ಮಾಡೋಕ್ಕೋಸ್ಕರ ಲಿವಿಂಗ್ ಸರ್. ಇದ್ರದ್ದು ಎಲ್ಲ ಡಿಮೋ ಪಟಾಪಟ್ ಅಂತ ತೋರಿಸ್ತೀನಿ, ಏನೇನು ಎಷ್ಟೆಷ್ಟು ಸಿಸಿ ಅಂತ ನಾನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಿಮಗೆ. ಸೊ ಫೈನಲ್ ಆಗಿ ಲಾಸ್ಟ್ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಡೆಮೋ ನೋಡಿ. ಪ್ರೈಸಿಂಗ್ ತುಂಬ ಒನ್ ಆಫ್ ದ ಬೆಸ್ಟ್ ಗ್ಯಾರಂಟಿ ವಾರಂಟಿ ಜೊತೆ ಕೊಡ್ತೀನಿ. ಲಾಸ್ಟಿಗೆ ಪ್ರೈಸಿಂಗ್ ಬಗ್ಗೆ ನಾನು ಆಫೀಸಲ್ಲಿ ಹೇಳ್ತೀನಿ. ಬನ್ನಿ ವೀಕ್ಷಕರೇ, ಡೆಮೋ ನೋಡೋಕ್ಕೆ ಪಟಾಪಟ ರೆಡಿ ಬನ್ನಿ ಸರ್, ಡೆಮೋ ತೋರಿಸ್ತೀನಿ ನಿಮಗೆ. ಫಟಾಫಟಾಗಿ ಡೆಮೋಗೆ ಬಂದಿದ್ದೀವಿ. ಸೊ ಒಂದು ಬಂದ್ಬಿಟ್ಟು ವೀಲರ್ ಇದೆ, ಇನ್ನೂ ಒಂದು ಬಂದ್ಬಿಟ್ಟು ನಿಮಗೆ ಬ್ರಷ್ ಕಟ್ಟರ್ ಇದೆ. ಸೊ ಆಲ್ಮೋಸ್ಟ್ ನಿಮ್ಮ ಹಿಂದೆ ಎಲ್ಲ ಕಾಣಿಸಿದೆ, ತುಂಬ ಇದೆ, ಒಣಗಿರೋದು ಇದೆ, ಹಸಿದು ಇದೆ. ಇವಾಗ ಫಟಾಫಟ ಅಂತ ಡೆಮೋ ಸ್ಟಾರ್ಟ್ ಮಾಡೋಣ. ಒಂದು 4 ಸ್ಟ್ರೋಕು 60 CC ತೊಗೊಂಡಿದ್ದೀನಿ, ಒಂದು ಹೌದು ಲೈಕ್ 2 ಸ್ಟ್ರೋಕು 60 CC ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ಸ್ ಅಂತ ಹೇಳಿದ್ದೀನಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ ವೀಕ್ಷಕರ, ಎರಡು ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ನೋಡಿ, ಬರೀ ಸಿಂಪಲಾಗೆ. ಹೌದು ವೀಕ್ಷಕರೇ, ಸೊ ಫೈನಲ್ ಆಗಿ ಇವಾಗ ಬ್ರಷ್ ಕಟ್ಟರಲ್ಲಿ ನೋಡಿ ಹೇಗೆ ಮೊದಲು ಹುಲ್ಲಿದ್ದು ಇವಾಗ ಹೇಗೆ ಬಯಲಾಗಿದೆ ನೋಡಿ ಒಂದ್ಸತಿ. ಸ್ವಲ್ಪ ಕೆಳಗಡೆ ತೋರಿಸಿ ಸರ್ ನಿಮ್ಮ ವೀಕ್ಷಕರೇ ನೋಡಿ, ಅಲ್ಲೆಲ್ಲ ನೋಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಬಯಲಾಗಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಗಿಡ ಇದೆ. ಸೊ ಆಲ್ಮೋಸ್ಟ್ ಕಟ್ಟಾಗತ್ತೆ, ಈಸಿಯಾಗಿ ಕಟ್ಟಾಗಿದೆ. ಸೊ ಆಲ್ಮೋಸ್ಟ್ ನೋಡಿ ಎಲ್ಲ ಕಟ್ಟಾಗಿರೋದು ವಸ್ತು ಇಲ್ಲೇ ಬಿದ್ದಿದೆ. ಸೊ ಏನಿದ್ರು ಅಷ್ಟೇ, ನೀವು ಗುಡ್ಡೆ ಮಾಡ್ಕೊಂಡು ನೋಡಿ, ಆಲ್ಮೋಸ್ಟ್ ಕಟ್ಟಾಗಿದೆ. ಸೊ ಡ್ರೈ ಒಣಗಿರೋದು ಐಟಮು ಬಂದ್ಬಿಟ್ಟು ಹಸಿರು ಐಟಮ್ ಎರಡೂ ಕಟ್ಟಾಗಿದೆ. ಸೊ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ 60 CC ಕಡಿಮೆ ಬಜೆಟಲ್ಲಿ ಕೊನೆವರೆಗೂ ನೋಡೋದು ವೀಕ್ಷಿಸಿದ್ರೆ ಮರಿಬೇಡಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಸ್ಟ್ ಕೊಡ್ತೀನಿ. ಇಷ್ಟೆಲ್ಲ ಆಯಿತು. ಇವಾಗ ಏನೇನು ಸ್ಪೇರ್ಸು, ಅದಕ್ಕೆ ಸ್ಪೇರ್ ಫಿಟ್ ಆಗುತ್ತೆ, ಹೆಂಗೆಂಗೆ ಮಾಡ್ಬೋದು ಅಂತ ಬಿಟ್ಟು, ಡಿಗ್ಗರು ಮತ್ತು ಅದ್ರ ಫಿಟ್ಟೇರು ಏನಕ್ಕೆ ಕಟ್ಟಾಗುತ್ತೆ, ಬೈಲ್ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಸರ್ ಹೌದು, ವಿಷ್ಣು ಚಕ್ರ ಅಂತ ಇದೆ ಸರ್, ಸ್ಕ್ರೈಪ್ ಎಂ ಬ್ಲೇಡ್ ಅಂತಾರೆ ಸರ್. ಸೆಗ್ಮೆಂಟ್ ಇದು ಬರೋದು ಒನ್ ಆಫ್ ದ HS ಸೆಗ್ಮೆಂಟ್, ಇದು ಸ್ಟೈನ್ಸ್ ಇರಲ್ಲ, HSS ಅಂತ ಸೆಗ್ಮೆಂಟ್ ಬರುತ್ತೆ ಸರ್. ಇದು ಇಂಥ ಬೈಲಿ ಇದ್ರೆ, ಒಂದು ಬೈಲಿ ಇರುತ್ತೆ, ಅದು ಒಳಗಡೆ ಬಂದ್ಬಿಟ್ಟು ಒಂದು ಗಡಿದ್ದು ಒಂದು ಸ್ಲಬ್ಬಿ ಇರುತ್ತೆ, ಆ ಸ್ಲಾಬ್ಗೆ ಕಟ್ ಮಾಡೋಕ್ಕೋಸ್ಕರ ಇದು ಮಿಷಿನ್ ಯೂಸ್ ಮಾಡ್ತಾರೆ. ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಬನ್ನಿ ವೀಕ್ಷಕರೇ, ನೋಡೋಣ ಡೆಮೋ. ಬನ್ನಿ ವೀಕ್ಷಕರೇ, ನೋಡಿ ಈಸಿ ಸ್ಟಾರ್ಟು ಕಟ್ ಆಗುತ್ತೆ. ನೋಡಿ ವೀಕ್ಷಕರೇ, ಸೊ ಎರಡಾಯ್ತು ಸರ್. ಇದು ಒಂದು ಅಡ್ಜಸ್ಟ್ಮೆಂಟ್ ಇದೆ, ಕಲ್ಟಿವೇಟರ್ ಅಂತ ಇದೆ ನಮಗೆ ನಮ್ಮ ಹತ್ರ. ಇದು ನೋಡಿ ಭೂಮಿ ನೋಡಿ ಹೇಗಿದೆ ಅಂತ ಒಂದ್ಸಲ ತೋರಿಸಿ ಸರ್. ಆಲ್ಮೋಸ್ಟ್ ಇದು ಕಲ್ಟಿವೇಟರ್ಗೆ ಬಂದ್ಬಿಟ್ಟು ನಿಮಗೆ ಒಂದು ಮಳ್ಳು ಭೂಮಿ ಆಗುತ್ತೆ, ಆದರೆ ನನಗೆ ಇವಾಗ ಗಟ್ಟಿ ಇದೆ, ಹಂಗಾದ್ರೂ ನಾನು ತೋರಿಸ್ತೀನಿ ಹೇಗೆ ಯೂಸ್ ಆಗಿದೆ ಅಂತ. ನೋಡಿ ವೀಕ್ಷಕರೇ, ಸ್ಟಾರ್ಟ್ ಮಾಡ್ತಾಯಿದ್ದು ನೋಡಿ, ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ವೀಕ್ಷಕರೇ ಹೇಗಿದೆ, ಹೇಗಾಗತ್ತೆ. ಓಕೆ, ಫೈನಲ್ಗೆ ಮೂರನೇದು. ಇದು ನಾಲ್ಕು, ಇದ್ರ ಡಿಗ್ಗರ್ ಅಂತಾರೆ, ಅರ್ಥ ಆಗೋರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕನ್ನಡದಲ್ಲಿ. ನಾನು ಹೇಳ್ತೀನಿ, ಒಂದು ಹಳ್ಳ ತೊಡದ ಮಿಷಿನ್ ಅಂತ ಹೇಳ್ತೀನಿ. ಸೊ ಫೈನಲ್ ಇದು ನಮ್ಮ ಹತ್ರ ಇದೆ, ಇದ್ರದ್ದು ಎಲ್ಲ ಅಡ್ಜಸ್ಟ್ಮೆಂಟ್ ಸಿಗುತ್ತೆ, A to Z ಸ್ಪೇಸು ಸಿಗುತ್ತೆ. ಬನ್ನಿ ವೀಕ್ಷಕರೇ, ಒಂದು ತೆಂಗಿನಕಾಯಿ ಗಿಡ, ಒಂದು ನಸಿ ಸೇರಕ್ಕೆ, ಮತ್ತೆ ಒಂದು ನಮ್ಮ ಅಡಿಕೆ ಗಿಡ, ಅದಕ್ಕೆಲ್ಲ ಒಂದು ಹಳ್ಳ ತೊಡಬೇಕಂದ್ರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಅಗರಬೇಕಿದೆ. ನೋಡಿ ವೀಕ್ಷಕರ ಹೆಂಗಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಈಸಿಯಾಗೆ ನೋಡಿ. ಇವಾಗ ಸ್ಟಾರ್ಟ್ ಆಯಿತು, ನೋಡಿ ವೀಕ್ಷಕರೇ ತುಂಬಾ ಡ್ರೈ ಆಗಿದೆ, ಒಣಗೋಗಿದೆ, ಆದ್ರೂ ಹಳ್ಳ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಸೂಪರ್ ಆಗಿದೆ, ಕ್ವಾಲಿಟಿ ಆಗಿದೆ, ನಿಮ್ಗೆ ಈಸಿಯಾಗಿ ಆಗುತ್ತೆ. ಒಣಗೋಗಿದೆ, ಡ್ರೈ ಆಗಿದ್ರು ನೀವು ಒಂದು ಒಂದು ಬೆರಗಿನ ಭೂಮಿನಲ್ಲಿ ನಿಮ್ಗೆ ಒಳ್ಳೆಯ ಒಂದು
ಹಳ್ಳವನ್ನು ತೋಡ್ಬಿಡೋದು ಅಂತ ತೋರಿಸಿದೆ. ಆದರೂ ಅಷ್ಟೇ ದಯವಿಟ್ಟು ನೀರು ಬಿಟ್ಕೊಳ್ಳಿ, ಸ್ವಲ್ಪ ನೀರು ಬಿಟ್ಕೊಂಡು ಹಳ್ಳ ತೆಗಿಬೋದು ನೀವು. ತೊ ಇಷ್ಟೆಲ್ಲ ಆಯಿತು. ತೊ ಫೈನಲ್ ಆಗಿ ಇಷ್ಟೆಲ್ಲ ಐತೆ. ಇವಾಗ ಚೈನ್ಸ್ ಆದ್ದು ಮತ್ತೆ ಒಂದು ಸ್ಪ್ರೇಯರ್ದು ಔಷಧಿ ಹೊಡೆಯೋಕೆ ಹೇಗೆ ಅಂತ ನೀವು ಹಾಗೆ ನೋಡಿದೀವಿ. ಪ್ರಾಡಕ್ಟು ಕಾರ್ಡ್ಲೆಸ್ ಅಂತದ, ಅದು ಎಲ್ಲ ಮುಗಿಸ್ತೀನಿ ಬನ್ನಿ. ವೀಕ್ಷಕರೇ, ಮೊದಲು ಚೈನ್ಸ ಮಾಡೋಣ, ಅದಾದ್ಮೇಲೆ ಫೈನಲ್ ಆಗಿ ಒಂದು ಹ್ಯಾಂಡಿ ಪ್ರೆಷರ್ ವಾಷರ್, ಹ್ಯಾಂಡಿ ಮತ್ತೆ ಔಷಧಿ ಹೊಡೆದು ಒಂದು ಪ್ರೆಷರ್ ವಾಷರ್ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಹೌದು ವೀಕ್ಷಕರೇ, ಚೈನ್ಸ ಡೆಮೋಗೆ ಬಂದಿದೆ. ಇದು 60cc ಚೈನ್ಸ. ಚೈನ್ಸ ಅಂದ್ರೆ ಗರಗಸ ವೀಕ್ಷಕರೇ. ಹಳೆಗಾಲದಲ್ಲಿ ಗರಗಸ ತಗೊಂಡು ಕೂತಿದ್ರು, ಇಬ್ರು ಮೂವರು ಬೇಕಿತ್ತು ಕುಯ್ಯಕ್ಕೆ. ಆದ್ರೆ ಇದು ನನಗೂ ಬರಲ್ಲ, ನಮ್ಮ ಟೆಕ್ನಿಷಿಯನ್ ಎಲ್ಲ ಮಾಡಿದ್ದಾರೆ. ನಾನು ಸೇಲ್ ಮಾಡ್ತಿದ್ದೀನಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಅಸೆಂಬ್ಲಿ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ ಎಫೆ ನಾನು ಕಟ್ ಮಾಡಬಹುದಾ? ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಗಾಗಲ್ ಎಲ್ಲ ಹುಡುಗರು ಯಾಕೆ ಹಾಕೋದ್ರೆ ಸೇಫ್ಟಿ, ಕಣ್ಣಿಗೆ ಏನೋ ಇರಬಾರ್ದು ಅಂತ. ಸೇಫ್ಟಿ ಯಾವತ್ತೂ ಬಂದ್ಬಿಟ್ಟು ಸೇಫ್ಟಿ ಪ್ರಿಕಾಷನ್ ಯೂಸ್ ಮಾಡಿ ನಾನು ಹೋಗ್ತೀನಿ. ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ ನೋಡಿ ವೀಕ್ಷಕರೆ, ಸಿಂಪಲ್ ಆಗಿ ಸ್ಟಾರ್ಟ್ ಆಯ್ತು. ಸರ್ ಬಿಸ್ಕೆಟ್ ಬಿಸ್ಕೆಟ್ ತರ ಹಾಕಿದೆ ನೋಡಿ, ಇಲ್ಲಿ ಬಿಸ್ಕೆಟ್ ಇದೆ. ಓ ಬಿಸಿ ಇದೆ, ಇನ್ನ ಬಿಸಿ ಇದೆ. ಆಲ್ಮೋಸ್ಟ್ ಬಿಸ್ಕೆಟ್ ತರ ಕುಯ್ದಿದೆ. ನಾನೇ ಕೂತಿದ್ದೀನಿ ಅಂತ ಹೇಳಿದ್ರೆ 100% ಯಾರು ಬೇಕಾದ್ರೂ ಕುಯ್ಬೋದು. ತೋ ನಾವೊಂದು ಪಿಜ್ಜಾ ಬರ್ಗರ್ ಆಗಿ ಕೂತಿದ್ರೆ ರಾಗ ಮುದ್ದೆ ಅಂತ ಗ್ಯಾರಂಟಿ ಕೂತಿರೋ ಅಂತ ಗ್ಯಾರಂಟಿ ಇದೆ. ತೋ ಫೈನಲ್ ಆಗಿ ತೋ ಈ ಪ್ರಾಡಕ್ಟು ಬನ್ನಿ. ಇದು 60cc ಹೆಂಗಾಗಿದೆ, ಹೆಂಗ್ ಕಟ್ ಮಾಡಿದೆ ಅಂತ ತೋರಿಸಿದೆ. ಒಂದು ದೊಡ್ಡ ಮರ, ಯಾಕಂದ್ರೆ ನಾವು ಯಾವತ್ತು ಹಸಿರು ಗಿಡಕ್ಕೆ ಕಟ್ ಮಾಡೋದು ಹಾನಿಕರ, ಅದು ಪರ್ಯಾವರಣಕ್ಕೆ ನಾವು ಯಾವತ್ತೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಅದಕ್ಕೆ ಬಿದ್ದಿರೋ ಮರ ನಾನು ತೋರಿಸ್ತಾ ಇದ್ದೀವಿ. ಹಂಗಾದ್ರೂ ಒಂದು ಬಿದ್ದಿದ ಮರ ಅದಕ್ಕೆ ಒಂದು ಸತಿ ಒಂದು 70cc 60cc ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಒಂದೇ ಕಿಚ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ಫೈನಲ್ ಆಗಿ ಒಂದ್ ಪೀಸು, ಫೈನಲ್ ಆಗಿ ನೋಡಿ ಒಂದ್ ಪೀಸ್, ಒಂದ್ ಬಿಸ್ಕೆಟ್ ತರ ಪೀಸು ಒಂದ್ ಮರದು. ಸರ್ ಇದು ಮಾಮೂಲಿ, ಇದು ತೆಗೆದ ಮರ, ಇದು ತೆಗೆದ ಮರ, ಕಟ್ ಮಾಡೋದು ಈಸಿ ಇಲ್ಲ. ಅದು ಒಣಗೋಗಿರೋ ಮರ ಇನ್ನೂ ಕಟ್ಟಿಲ್ಲ, ಹಸಿ ಮರ ಅದು ಸುಮ್ಮನೆ ಕಟ್ ಮಾಡ್ಬೋದು. ಒಣಗೋ ಮರಗೆ ಹಿಂಗಾಗಿದೆ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಅಥವಾ ಫೈನಲ್ ಆಗಿ 60cc 70cc ಒಂದು ಒನ್ ಆಫ್ ದ ಬೆಸ್ಟ್ ನಾನು ಡೆಮೋ ಕೊಟ್ಟಿದ್ದೀನಿ. ಹೌದು ವೀಕ್ಷಕರೆ, ಕ್ವಾಲಿಟಿ ಇದೆ, ಗ್ಯಾರಂಟಿ ಕೊಡ್ತೀನಿ, ಒಂದು ವರ್ಷ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿಯಾಗಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ. ತೊ ಫೈನಲ್ ಆಯಿತು. ತೊ ಮಾವಿನಕಾಯಿ ತೋಪು ಎಲ್ಲ ಕಾಣಿಸಿದೆ ನಿಮಗೆ. ತೊ ಅದ್ರ ಬಗ್ಗೆ ಒಂದು ಫೈನಲ್ ಆಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಸ್ಪ್ರೇ ಸಿಸ್ಟಮ್ ಆಗಿ ಔಷಧಿ ಹೊಡೆಯಕ್ಕೆ ಏನಂತ ಮಿಷಿನ್ ನೋಡಿದಿರ ನೀವು, ಅದು ಹೊಡೆ ತೋರಿಸ್ತೀನಿ ಬನ್ನಿ ವಿಷಯ. ಇದರಲ್ಲಿ ನೀವು ಕಾರ್ ತೊಳಿಬೋದು, ಕಾರ್ ತೊಳಿಬೋದು, ಒಂದು ಮನೆ ತೊಳಿಬೋದು, ಒಂದು ಬಾತ್ರೂಮ್ ತೊಳಿಬೋದು. ಬಾತ್ರೂಮ್ಗೆ ನನಗೂ ಅಷ್ಟೇ, ಹೆಣ್ಮಕ್ಳಿಗಂತೂ ತುಂಬ ಕಷ್ಟ ಆಗುತ್ತೆ. ಹಾರ್ಪಿಕ್ ಹಾಕೊಳ್ಳಿ, ಹಾಕೊಂಡ್ಬಿಟ್ಟು ಒಡೀರಿ, ಹಿಂಗೆ ಕ್ಲೀನ್ ಆಗಿಬಿಡುತ್ತೆ. ಗಾಡಿಗೆ ಶಾಂಪು ಹಾಕೊಳ್ಳಿ, ಶಾಂಪುಗಳು ಅಡಾಪ್ಟರ್ ಕೊಟ್ಟಿದ್ರೆ ಶಾಂಪು ಹಾಕೊಳ್ಳಿ, ಒಡೀರಿ ಸರ್. ತುಂಬ ಶಾರ್ಪ್, 60cc ಇದೆ, ತುಂಬ ಏಟ್ ಬೀಳುತ್ತೆ ವಿಷಯ, ಏಟ್ ಬೀಳುತ್ತೆ, ಅಷ್ಟು ಶಾರ್ಪ್ ಇರುತ್ತೆ. ಅದೆಲ್ಲ ತೆಗ್ದುಬಿಟ್ಟು ನೆಕ್ಸ್ಟ್ ನಾಜಲ್ ವೈಟ್ ಬರುತ್ತೆ. ಇದು ಔಷಧಿ ಹೊಡೆಯಕ್ಕೆ ಅಂತ ತಿಳ್ಕೊಳ್ಳಿ. ಇವಾಗ ಔಷಧಿ ಹಾಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ನೋಡಿ. ಇವಾಗ ನೋಡಿ ಮರದ ಗಿಡ ಹೂವ ಬರೆದಿದೆ, ಇವಾಗ ನೋಡಿ ಮಾವಿನಕಾಯಿ ಮರ ನೋಡಿ, ಹೂವು ಎಲ್ಲ ಬಂದಿದೆ. ಔಷಧಿ ಹೊಡಿಬೇಕು ಸಿಂಪಲ್ ಆಗಿ ನೋಡಿ ವೀಕ್ಷಕರೇ, ಸಿಂಪಲ್ ಆಗಿ ನೋಡಿ. ಬರೇ ಕಡಿಮೆ ಕಡಿಮೆ ಕ್ವಾಂಟಿಟಿ, ಒಂದು ಗಂಟೆಗೆ ಒಂದು ನಿಮಿಷಕ್ಕೆ ಕಡಿಮೆ ಅಂದ್ರೆ 2 ಲೀಟ್ರ್ ಯೂಸ್ ಆಗುತ್ತೆ ನೋಡಿ. ಬರೇ ಸಿಂಪಲ್ ಆಗಿ ಔಷಧಿ ಹೊಡೆದ್ವಿ. ಹಾ ನೋಡಿ, ಇನ್ನ ಔಷಧಿ ಬರ್ತಿದೆ. ಒಂದು ಗಾಗಲ್ ಹಾಕೊಳ್ಳಿ, ಸೇಫ್ಟಿ ಪ್ರಿಕಾಷನ್ ಯಾವತ್ತು ಮರಿಬೇಡಿ. ಔಷಧಿ ಇದೆ ನೋಡಿ, ಬರೋ ಔಷಧಿ ಹೊಡೀರಿ. ಈ ಕ್ಯಾನ್ ತೊಗೊಂಡು ಎಲ್ಬೇಕಾದ್ರೂ ಹೋಗಿ. ತೊ ಇವಾಗ ಮರದ ಒಳಗಡೆ, ಮಿಷಿನ್ ತೊಗೊಂಡೋಗಿ ಹೋಗೋಲ್ಲ, ಮುಟ್ತಿರಲ್ಲ. ಆದರೆ ನಮ್ಮ ಹ್ಯಾಂಡ್ ವಾಶು ಔಷಧಿ ಬಾಕ್ಸನ್ನು ಎರಡು ಒಳಗಡೆ ತೊಗೊಂಡು ನೋಡಿ ಸರ್. ನಾನೇ ಒಳಗಡೆ ಹೋಗ್ತಾ ಇದ್ದೀನಿ, ಒಳಗಡೆ ಹೋಗ್ಬಿಟ್ಟು ಹಿಂಗೆ ಬರೋ ಎಂಟ್ರಿ ಮಾಡಿ, ಮಾಡಿಬಿಟ್ಟು ಇಲ್ಲಿ ಔಷಧಿ ಹೊಡಿದೆ ನೋಡಿ ಸರ. ಫೈನಲ್ ಆಗಿ ಔಷಧಿ ಹೊಡಿಬೋದು. ತೊ ಫೈನಲ್ ಆಗಿ ಏನಕ್ಕೆ ತೋರಿಸಿದೆ ಅಂತ ಹೇಳಿದ್ರೆ, ಎಲ್ಲಿ ಬೇಕಾದರೂ ಔಷಧಿ ತೊಗೊಂಡು ನೀವು ಕಾರ್ಡ್ಲೆಸ್ಸು, ಕರೆಂಟ್ ಚಾರ್ಜ್ ಮಾಡಿ, ಬ್ಯಾಟ್ರಿ ಇರುತ್ತೆ, ನನ್ನ ಹತ್ರ 8 ಯೂಸರ್ ಸ್ಪೇಸ್ ಸಿಗುತ್ತೆ, ಔಷಧಿ ಹೊಡೋಕ್ಕಾಗುತ್ತೆ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬ್ರಷ್ ಕಟ್ರ್ ತೋರಿಸಿದ್ದೀನಿ, ಚೈನ್ ಸಹ ತೋರಿಸಿದ್ದೀನಿ, ಮತ್ತು ನಮ್ಮ ಹ್ಯಾಂಡಿ ಸ್ಪ್ರೇಯರ್ ಅಂತ ಹೇಳ್ಬಿಟ್ಟು ಅದು ತೋರಿಸಿದ್ದೀನಿ ಬನ್ನಿ ವಿಷಯರು ಹೋಗೋಣ. ಹೌದು ಸರ್, 60cc ನಾನು ಹೇಳ್ತಿದ್ದೀನಿ. 60cc 2 ಸ್ಟ್ರೋಕ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಕಡಿಮೆ ಆದರೂ 15,000 20,000 ಇದೆ. ಆದರೆ ನಾನು ನಿಮ್ಮ ವೀಕ್ಷಕರೇ, 60,000 ಅದು ಬಂದ್ಬಿಟ್ಟು ನಿಮಗೆ ಜೆಟ್ಟು 62 ಇರುತ್ತೆ, 62 ಜೆಟ್ಟಿಂಗ್ ಇರುತ್ತೆ ಸರ್. ಅದು ಡಬಲ್ ಪಿಸ್ಟಿನ್ನು, ಸಿಂಗಲ್ ಪಿಸ್ಟಿನ್ ಡಬಲ್ ಓರಿಂಗ್ ಕಾರ್ಬೆಟ್ರ್ ಅದು ಇರುತ್ತೆ ನಿಮಗೆ. ಒನ್ ಆಫ್ ದ ಬೆಸ್ಟ್ ಇನ್ ಮಾರ್ಕೆಟು, ಸೂಪರ್ ಆಗಿರುತ್ತೆ, ಬಬಲ್ಸ್ ಎಲ್ಲ ಇರುತ್ತೆ ಅದರದ್ದು. ಇದೆಲ್ಲ ಕ್ವಾಲಿಟಿಯಾದ ನಿಮಗೆ ಒಂದು ವಸ್ತು.
ಕೇವಲ 7,899 ರೂಪಾಯಿ. ಹೌದು ವೀಕ್ಷರೇ, 7,899 ರೂಪಾಯಿ ಮಾತ್ರ ಸಿಗ್ತಿದೆ. ಮತ್ತೆ ಇದೊಂದು ಒಂದು ಬೇಸಿಕ್ 60 cc ಪ್ರಾಡಕ್ಟ್, ಇಷ್ಟು 158 ರಿಂದ 60 cc ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ 70 cc 65 ರಿಂದ 70 cc ಪ್ರಾಡಕ್ಟ್ ನಿಮ್ಗೆ ಕಡಿಮೆ ಅಂದ್ರೂ 72 ಜೆಟ್ ಇರುತ್ತೆ. ಸಿಂಗಲ್ ಪಿಸ್ಟಿನ್, ಡಬಲ್ ರಿಂಗ್, ಓ ರಿಂಗ್, ಡಬಲ್ ಪಿಸ್ಟಿನ್ ರಿಂಗು, ಮತ್ತೆ ನಿಮ್ಮ ಕಾರ್ಬೆಟ್ಗೆ 62-72 ಜೆಟ್ಟಿಂಗ್ ಇರುತ್ತೆ. ಇಷ್ಟೆಲ್ಲ ಕಾರ್ಬೆಟ್ ಒಂದು 9,500 ರಿಂದ 10,000 RPM ನಿಮ್ಗೆ ಕೇವಲ, ಹೌದು ವೀಕ್ಷಣೆ, ಕೇವಲ ಬಂದ್ಬಿಟ್ಟು ನಿಮ್ಗೆ 10,499 ರೂಪಾಯಿ ಸಿಗುತ್ತೆ. ಹೌದು ವೀಕ್ಷಣೆ, ಇನ್ನ ತುಂಬಾ ಇದೆ ಮಾಡೋದು. ಇದು ಇದ್ದಿತ್ತು, ಇದು ಬಂದ್ಬಿಟ್ಟು ಆಗಿರೋ ಒಂದು ಹಸಗಸ ಬರುತ್ತೆ. ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 43-50 cc ವರೆಗೂ ಬರುತ್ತೆ. ಇದು ಇದು ಮಾರ್ಕೆಟ್ ಅಲ್ಲಿ ಕಡಿಮೆ ಅಂದ್ರೆ 20,000-25,000 ಐತೆ ಫುಲ್ ಸೆಟ್. ಆದ್ರೆ ಇದ್ರ ಡೆಮೋ ವಿಡಿಯೋ ನೋಡಿ ಸೂಪರ್ ಆಗಿದೆ. ಅಳ್ಳ ಸೆಕೆಂಡ್ ಅಲ್ಲಿ ಒಣಗಿರೋದ್ರಳ್ಳ ತೆಗೆದಿದ್ದೀವಿ ನಾವು, ಒಣಗಿರೋದಲ್ಲ, ನೆಂದಿರೋದ್ ಯಾವ್ದು ಬೇಕಾಗುತ್ತೆ ಇವತ್ತು, ಅದು ಒಂದು ಡ್ರೈ ಅಳ್ಳ ತೆಗಿಯೋಕೆ ನಾವು ಟ್ರೈ ಮಾಡ್ತೀವಿ. ಕೇವಲ 12,499 ರೂಪಾಯಿ ಮಾತ್ರ ಸಿಗ್ತಿದೆ. ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಮಾರ್ಕೆಟ್ ಅಲ್ಲಿ ಗ್ಯಾರಂಟಿ ವಾರಂಟಿ ಎಲ್ಲೂ ಸಿಗಲ್ಲ. ನಂತರ ಗ್ಯಾರಂಟಿ ವಾರಂಟಿ ಪೀಸ್ ಟು ಪೀಸ್ ಕಾರ್ಬೆಟ್ ರಿಪ್ಲೇಸ್ಮೆಂಟ್ ಇರುತ್ತೆ ವಿಷಯಕ್ಕೆ. ಸೊ ಫೈನಲ್ ಇಷ್ಟು ಪ್ರಾಡಕ್ಟ್ ಇದು. ಇದಾದ್ಮೇಲೆ ಇನ್ನೊಂದ್ಸತಿ ಹೇಳ್ತೀನಿ ನಾನು, ಟೋಟಲ್ ಆಗಿ ನಮ್ಮ ಹತ್ರ ಇವಾಗ ಒಂದು ಬ್ರಷ್ ಕಟ್ಟರ್ 70 cc 2-stroke ಇದೆ, ಮತ್ತೆ 4-stroke ಇದೆ, 60 cc ಇದು 4-stroke ಇದೆ. ಸರ್, 60 cc ಇದು 4-stroke ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಆರ್ ಪಿ ಎಂ ಪ್ರೆಷರ್ ಕಡಿಮೆ ಅಂದ್ರೆ 700-800 ಆರ್ ಪಿ ಎಂ ಇದೆ. ಆದ್ರೆ ಇದ್ರಲ್ಲಿ ಏನಂದ್ರೆ ನೀವು ಆಯಿಲ್ ಪೆಟ್ರೋಲ್ಗೆ ಮಿಕ್ಸ್ ಮಾಡಂಗಿಲ್ಲ. ಇಂಜಿನ್ ಆಯಿಲ್ ಇರುತ್ತೆ, ಇಂಜಿನ್ ಆಯಿಲ್ನ ಮೇಂಟೈನ್ ಮಾಡಬೇಕು. ಇದು ಎಲ್ಲದಕ್ಕೂ ಒಂದು ಫಿಲ್ಟರ್ ಬರುತ್ತೆ. ಸರ್, ಫಿಲ್ಟರ್ ಬಂದ್ಬಿಟ್ಟು ಸಿಂಪಲ್ ಆಗಿ ತೋರಿಸ್ತೀನಿ ಒಂದು ಫಿಲ್ಟರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸರ್, ಇಲ್ಲಿ ಫಿಲ್ಟರ್ ಬರುತ್ತೆ, ತೋರಿಸಿ ಇರ್ಕೊಳ್ಳಿ, ಇಲ್ಲಿ ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ ಯಾವತ್ತೂ ಅಷ್ಟೇ, ಫಸ್ಟ್ ಸ್ಟಾರ್ಟಿಂಗ್ ಒಂದು 50 ಗಂಟೆ 40 ಗಂಟೆ ಓಡಿದ ತಕ್ಷಣ ಈ ಫಿಲ್ಟರ್ ಚೇಂಜ್ ಮಾಡೋಕು. ಇದೇ ಮೇನು. ಈ ಫಿಲ್ಟರ್ ನಮ್ಮ ಹತ್ರ ಸಿಗುತ್ತೆ, ನಿಮ್ಮ ಮಾರ್ಕೆಟಲ್ಲಿ ಎಲ್ಲೋದ್ರೂ ಸಿಗುತ್ತೆ. ಒಂದು ಕಾಮನ್ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸರ್, ಇಷ್ಟೆಲ್ಲ ಪ್ರಾಡಕ್ಟು ನಿಮಗೆ ಒಂದು ಇಷ್ಟೆಲ್ಲ ಆದಮೇಲೆ ಒಂದು ಬೆಸ್ಟ್ ಪ್ರೈಸ್ ಸಿಗ್ತಿದೆ ಮಾರ್ಕೆಟಲ್ಲಿ, ನಿಮ್ಗೆ ಎಲ್ಲೂ ಸಿಗಲ್ಲ. ಈ ಪ್ರಾಡಕ್ಟು 60 cc 70 cc 4-stroke ಬರುತ್ತೆ. 60 cc 4-stroke ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಕಡಿಮೆ ಅಂದ್ರೂ 9,499 ಸಿಗುತ್ತೆ. ಇನ್ನೊಂದು 70 cc ಕಡಿಮೆ ಅಂದ್ರೂ ನಿಮಗೆ 12,499 ಸಿಗುತ್ತೆ. ಸರ್, ಇದು ಬಂದ್ಬಿಟ್ಟು ಒಂದು 4-stroke ಹೇಳಿರೋದು ನಾನು. ಸೊ ಇನ್ನು ಮಾರ್ಕೆಟಲ್ಲಿ ತುಂಬ ಇದೆ, ಕಡಿಮೆ ಬೆಲೆಯಲ್ಲಿ ನಮಗಿಂತ ಕಡಿಮೆ ಯಾರೂ ಸಿಗಲ್ಲ. ಸರ್, ಇನ್ನು ಪ್ರಾಡಕ್ಟು ಇದು ಸ್ಪೇರ್ಸ್ ಎಲ್ಲ ಇದೆ, ಡಿಗ್ಗರ್ ಇದೆ, ಕಲ್ಟಿವೇಟರ್ ಇದೆ, ಲೇಡರ್ ಇದೆ, ಸ್ಲಾಬ್ ಲೇಡರ್ ಇದೆ. ಇದು A-Z ಸ್ಪೇರ್ಸು. ನಾವು ಏನೇನು ಡೆಮೋ ಇವಾಗ ಮುಂದೆ ತೋರಿಸ್ತೀವಿ ಕೊನೆವರೆಗೂ ನೋಡಿ ವೀಕ್ಷಕರೇ, ಅವಾಗಲೇ ಗೊತ್ತಾಗೋದು. ಇಷ್ಟೆಲ್ಲ ಡೆಮೋ ಒನ್ ಆಫ್ ದ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಇಷ್ಟು ಎಲ್ಲ ಕೈಗಿಟ್ಟುವ ದರದಲ್ಲೇ ನಿಮಗೆ 100% ಮಿಷಿನೇ ಕಡಿಮೆಗಿಕ್ಕಿದ್ದೀನಿ. ಅದಕ್ಕೋಸ್ಕರ ಒನ್ ಆಫ್ ದ ಬೆಸ್ಟ್ ಕೊಡ್ತೀನಿ. ಸೊ ಫೈನಲ್ ಆಗಿ ಇಷ್ಟೆಲ್ಲ ಹೇಳ್ಬಾರ್ದೆ. ಇವಾಗ ಚೈನ್ ಸಾ ಮತ್ತೆ ಒಂದು ಬ್ರಷ್ ಕಟ್ಟರ್ ಇದೇನಲ್ಲ, ಚೈನ್ ಸಾ ಬಂದ್ಬಿಟ್ಟು ಒಂದು 70 cc ಇದೆ, ಒಂದು 60 cc ಇದೆ. ಸರ್, 60 cc ಹೇಳ್ತೀನಿ, 60 cc ಚೈನ್ ಸಾ ಮಾರ್ಕೆಟ್. ಸರ್, ಇದರಲ್ಲಿ ನಂದು ಚೈನ್ ಬರುತ್ತೆ, ಅದರಲ್ಲಿ ಸೆಗ್ಮೆಂಟ್ ಅಂತ ಬರುತ್ತೆ. ಬೇರೆ ಕಡೆ ಚೈನ್ ಬರುತ್ತೆ, ನಮ್ಮದ್ರ ಸೆಗ್ಮೆಂಟ್ ಬರುತ್ತೆ. ಸೆಗ್ಮೆಂಟ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲ ನಂದು, HSS ಹೈಡ್ ಸ್ಟೀಲ್. ಅದು HSS ಅಂದ್ರೆ ಒಂದು ಇನ್ನೊಂದು ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತಿದೆ. ಸರ್, ಸೂಪರ್ ಆಗಿದೆ. ಮತ್ತೆ ಅದಕ್ಕೆ ಎಲ್ಲದಕ್ಕೂ ಟೂಲ್ಸ್ ಕೊಡ್ತೀವಿ, ನೀವು ಚೈನ್ಸಾಗೂ ಕೊಡ್ತೀವಿ, ಬ್ರಷ್ ಕೊಟ್ಟರು ಕೊಡ್ತೀವಿ, ಟೂಲ್ಸ್ ಕೊಡ್ತೀವಿ. ಹೆಂಗೆ ಫಿಟ್ ಮಾಡ್ಕೊಬೇಕು ಎಲ್ಲ ಡೆಮೋ ವೀಡಿಯೋ ಸಿಗುತ್ತೆ ನಮ್ಮ ಹತ್ರ, ನೋಡ್ಕೊಂಡು ಫಿಟ್ ಮಾಡು. ಸರ್, ಇದು 60 cc ಇಲ್ಲಿ ಕೊನೆವರೆಗೂ ನೋಡಿ ಡೆಮೋಕ್ಕೂ ಸಿಗುತ್ತೆ. ಸರ್, 60 cc ಚೈನ್ಸ ಗರಗಸ. ಹೌದು ವೀಕ್ಷಣೆ, ಗರಗಸ. ಹಳೆ ಕಾಲದಲ್ಲಿ ಬಂದ್ಬಿಟ್ಟು ಇದು ಗರಗಸ ಅಂತಿದ್ರು, ಇವಾಗ ಒಂದು ಹೊಸ ಕಾಲದಲ್ಲಿ ಬಂದ್ಬಿಟ್ಟು ಚೈನ್ಸ ಅಂತಾರೆ. ಸರ್, ಇದಕ್ಕೆ ಬಂದ್ಬಿಟ್ಟು ನಿಮಗೆ 60 cc ಆಯಿಲ್ ಇದೆ, ಕಡಿಮೆ 1 ಲೀಟ್ರಿಗೆ 40 ml ಆಯಿಲ್ ಯೂಸ್ ಮಾಡಿ, ಮಿಕ್ಕಿದೆಲ್ಲ ಸೆಟ್ಟಿಗಿರುತ್ತೆ. ಪಿಸ್ಟಿನ್ ಓರಿಂಗ್ ಸೂಪರ್ ಆಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ 2-stroke. ಕಡಿಮೆ ಅಂದ್ರೂ 8,000 RPM ನಿಮಗೆ ಸ್ಪೀಡ್ ರನ್ ಆಗುತ್ತೆ. ಮರ ಅದು ಸುಮ್ಮನೆ ಕಟ್ಟಾಗ್ಬಿಡುತ್ತೆ. 18 mm ನಿಮಗೆ ಫುಲ್ಲಿ ಲೆಂತ್ ಚೈನ್ ಸಿಗುತ್ತೆ. 400 cm 18 cm 450 mm ನಿಮಗೆ ಸಿಗುತ್ತೆ ಟೋಟಲ್. ಸರ್, ಮಾರ್ಕೆಟಲ್ಲಿ ಕಡಿಮೆ ಅಂದ್ರೂ 15,000-20,000 ಇದೆ. ಹೌದು ವಿಷಯ, ಆದರೆ ನಮ್ಮ ಜೊತೆ ಗ್ಯಾರಂಟಿ ವಾರಂಟಿ ಇದೆ, 1 ವರ್ಷ ಗ್ಯಾರಂಟಿ ಮತ್ತು ಲೈಫ್ ಟೈಮ್ ವಾರಂಟಿ ಇದೆ. ಕೇವಲ, ಹೌದು ವಿಷಯ, ಕೇವಲ 7,499 ರೂಪಾಯಿ ಮಾತ್ರ. ಒನ್ ಆಫ್ ದ ಬೆಸ್ಟ್ ಇನ್ ಮಾರ್ಕೆಟ್ ಅಂತೀನಿ. ಬನ್ನಿ, ನೋಡಿ, ತೊಗೊಂಡೋಗಿ. ವೀಕ್ಷಕರೇ, ನಾವು ಹೇಳೋದು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ದಯವಿಟ್ಟು ನಮ್ಗೆ ಕಾಲ್ ಮಾಡಿ, ತುಂಬ ನಂಬರ್ಸ್ ಇಲ್ಲಿ ಇದೆ ನಿಮಗೆ, ಕಾಲ್ ಮಾಡಿ ಮಿಕ್ಕಿ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಕೊನೆವರೆಗೂ ವಿಡಿಯೋ ನೋಡಿ, ಡೆಮೋ ನೋಡಿ, ಕ್ಲೋಸಿಂಗ್ ಹೆಂಗೆ ಇದೆ, ಶಿಪ್ಪಿಂಗ್ ಆಗುತ್ತೆ ಎಲ್ಲ ಹೇಳ್ತೀನಿ ವೀಕ್ಷಕರೇ. ಇದು 60 cc ಆಯಿತು. ಸರ್, ಇದರಲ್ಲಿ 70 cc ಇದೆ. 70 cc ಸೇಮು, ಅದು cc ಕನ್ವರ್ಟ್ ಆಗಿರುತ್ತೆ, ಮೈಲೇಜ್ ಬರುತ್ತೆ, ಜೆಟ್ ಆಲ್ಮೋಸ್ಟ್ ಎಲ್ಲ ಕಾರ್ಬೇಟ್ರು ಜಾಪಾನ್ ಇಂಜಿನ ಯೂಸ್ ಮಾಡಿದ್ದೀನಿ ನಾನು. ಇದು RPM ಸ್ಪೀಡ್ ಆಲ್ಮೋಸ್ಟ್ 9,000-10,000 RPM ಬಿಡಿದೆ. ಇದಕ್ಕೂ ಜೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ತೀವಿ, ಕಾರ್ಬೇಟ್ರ್ ಇನ್ವರ್ಟರ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ. ಅದಕ್ಕೋಸ್ಕರ ಅದು ಒಂದು ಮಾರ್ಕೆಟಲ್ಲಿ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. 25,000-30,000 ನೋಡಿದರೆ MNC ಕಂಪ್ನಿಗೆಲ್ಲ ಸಿಗುತ್ತೆ. ಆದರೆ ನಮ್ಮ ಕಂಪ್ನಿ ಒಂದು ಬೆಸ್ಟ್ ಕೈಗೆಟ್ಟುವ ದರದಲ್ಲಿ ಗ್ಯಾರಂಟಿ ವಾರಂಟಿ ಇದೆ. ಕೇವಲ, ಹೌದು ವಿಷಯರೇ, ಕೇವಲ 10,499 ರೂಪಾಯಿ ಮಾತ್ರ ಸಿಗೋದು ನಿಮಗೆ M-Score ಕಾರ್ಪೊರೇಷನ್. ಯಾವತ್ತೂ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಇನ್ನು ಅಪ್ಗ್ರೇಡ್ ಆಗುತ್ತೆ, ಬೆಸ್ಟ್ ಕೈಗೆಟ್ಟುವ ದರದಲ್ಲಿ ಕೊಡ್ತೀವಿ ವಿಷಯ. ಸೊ 60 cc 70 cc ಇದರಲ್ಲಿ ನಮ್ಮ ಹತ್ರ 2-stroke ಇದ್ದು,
ಇನ್ನ ಲೆಂತ್ ವಿಡಿಯೋ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪೋಸ್ಟ್ ಹೋಗ್ದು ಇದೀರ ಮಾತ್ರ 260 CC 70 CC. ದಯವಿಟ್ಟು ಕಾಲ್ ಮಾಡಿ, ನಿಮ್ಗೆ ಇನ್ನ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಕನ್ಫ್ಯೂಸ್ ಆದ್ರೆ ನಮ್ಗೆ ಕಾಲ್ ಮಾಡಿ. ಆ ಹೆಡ್ ಆಫೀಸ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತುಮಕೂರಲ್ಲಿ ಬರುತ್ತೆ. ತುಮಕೂರು ರಿಂಗ್ ರೋಡ್, ಔಟ್ ಸ್ಕರ್ಟ್ ರಿಂಗ್ ರೋಡ್ ಇದೆ, ಮಳ್ಳೂರು ರಿಂಗ್ ರೋಡ್. ಅಲ್ಲಿ ಒಂದು ಅಶ್ವಿನಿ ಮೆಡಿಕಲ್ ಕಾಲೇಜ್ ಇದೆ, ನಮ್ಮ ಲ್ಯಾಂಡ್ ಮಾರ್ಕ್ ಬಿಟ್ಟು ಅಶ್ವಿನಿ ಮೆಡಿಕಲ್ ಕಾಲೇಜು. ಅದ್ರ ಪಕ್ಕನೇ ಏಮ್ಸ್ ಕಾರ್ಪೊರೇಷನ್ ಇದೆ, 12th ಕ್ರಾಸ್ ಮೇನ್ ರೋಡ್, ಕೆಂಪೇಗೌಡ ನಗರ.